ಮೂರು ಇಂಪಾರ್ಟೆಂಟ್ ಕ್ರೈಟೀರಿಯಾ. ನಂಬರ್ ಒನ್, ಲೈಕ್ ಅಟ್ರಾಕ್ಟ್ಸ್ ಲೈಕ್. ಲಾ ಏನು ಹೇಳುತ್ತೆ ಅಂತಂದರೆ, ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ನೆಗೆಟಿವ್ ಥಿಂಕಿಂಗ್, ನೀವು ಅಂತಲ್ಲ ಲೋಕದಲ್ಲಿರುವ 99% ನೆಗೆಟಿವ್ ಥಿಂಕಿಂಗಲ್ಲೇ ನಾವು ಬಾಳ್ತೀವಿ. ಯಾಕೆ ಅಂದರೆ ಇಡೀ ಲೋಕವೇ ನೆಗೆಟಿವ್ ಆಗಿದೆ, ನಮ್ಮ ಸುತ್ತಮುತ್ತ ಇರೋರು ನೆಗೆಟಿವ್ ಆಗಿದ್ದಾರೆ. ನೆಗೆಟಿವ್ ಆಗಿರೋ ಜೊತೆಗೆ ನಾವು ಪಾಸಿಟಿವ್ ಆಗಿರ್ತೀನಿ ಅಂತಂದರೆ ಅವ್ರು ನೆಗೆಟಿವ್ ಆಗಿ ಮೋಟಿವೇಟ್ ಮಾಡ್ತಾರೆ ನಮ್ಮನ್ನು. ಸೊ ಇದಕ್ಕೆ ತುಂಬ ಇಂಪಾರ್ಟೆಂಟು, ಯಾರು ಏನೇ ನೆಗೆಟಿವ್ ಆಗಿದ್ದರೂ ಕೂಡ ನನ್ನಲ್ಲಿರುವ ನೆಗೆಟಿವ್ನ ನಾನು ಐಡೆಂಟಿಫೈ ಮಾಡಿ ಆ ನೆಗೆಟಿವ್ ನನ್ನ ಡಾಮಿನೇಟ್ ಮಾಡದೇನೆ ಪಾಸಿಟಿವ್ ಆಗಿ ಇರೋದಕ್ಕೆ ನೀವು ಯೋಚನೆ ಮಾಡಬೇಕು. ಪ್ರತಿ ಕ್ಷಣದಲ್ಲೂ ನಡೆದೇ ಇರೋ ಕೆಲಸಗಳು ಅಂತನ್ನುವುದು ನಿಮ್ಮ ಮನಸ್ಸಲ್ಲಿ ಬರಬಾರದು. ನಡೆದೇ ನಡೆಯುತ್ತೆ, ಮಾಡೇ ಮಾಡ್ತೀನಿ, ಆಗೇ ಆಗತ್ತೆ, ನಾನು ಸಾಧನೆ ಮಾಡೇ ಮಾಡ್ತೀನಿ. ಒಬ್ಬ ಟೀ ಮಾಡ್ತಾ ಇದ್ದಿದ್ದ ಒಂದು ವ್ಯಕ್ತಿ ಇವತ್ತು ಇಂಡಿಯನ್ ಪ್ರೈಮ್ ಮಿನಿಸ್ಟರು. ಒಳ್ಳೆಯವರು ಕೆಟ್ಟವರು ಅನ್ನೋದು ಸೆಕೆಂಡರಿ, ಅವರವರು ಬಿಹೇವಿಯರು ಆ್ಯಟಿಟ್ಯೂಡ್ ಮೇಲೆ ಹೋಗುತ್ತೆ. ಒಬ್ಬ ಟೀ ಮಾಡೋನು ಯಾರು ಹೇಗೆ ಬೇಕಾದ್ರೆ ಇರ್ಬೋದು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ್ತಾರೆ. ತುಂಬ ಲೋ ಲೆವೆಲ್ ಇರೋ ಜನಗಳು ಚೀಫ್ ಮಿನಿಸ್ಟರ್ಗಳಾಗ್ತಾರೆ. ಹಿಂಗೆ ಸಾಧ್ಯ? ಬೀದಿನಲ್ಲಿ ಬ್ಯಾಟ್ ಇಟ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ದಿದ್ದ ತೆಂಡೂಲ್ಕರ್ರು ರೆಕಾರ್ಡ್ ಹೋಲ್ಡರ್, ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಪ್ರಜ್ಞಾನಂದ ಚೆಸ್ಸಲ್ಲಿ ವರ್ಲ್ಡ್ ಚೆಸ್ ಚಾಂಪಿಯನ್, ರನ್ನರ್ ಅಪ್. ಆ ಲೆವೆಲಿಗೆ ಹೋಗಾಕ 18 ವಯಸ್ಸಲ್ಲಿ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಒಂದು ಕ್ಷಣ ಹುಡುಗ ವರ್ಲ್ಡ್ ಚಾಂಪಿಯನ್ ನಂಬರ್ 1 ಜೊತೆಗೆ ನಾನು ಕಂಪೀಟ್ ಮಾಡೋಕ್ಕಾಗೋದಿಲ್ಲ ಹಾಗೆ ನೆನೆಸಿದ್ರೆ ಫಸ್ಟ್ ರೌಂಡಲ್ಲೇ ಹೊರಗಡೆ ಬಂದ್ಬಿಡ್ತಾ ಇದ್ದ. 3 ರೌಂಡ್ ಆಟಾಡಿದ್ದ ನಾನು ಹುಡುಗ 18 ವರ್ಷ. ಸೊ ಆಗೋದಿಲ್ಲ ಅಂತನ್ನೋ ಕೆಲಸವನ್ನು ಕೂಡ ಮಾಡಬಲ್ಲೆ ಅಂತನ್ನೋದು ನನ್ನ ಮನಸ್ಸಲ್ಲಿ ಇರಬೇಕು. ಇದಕ್ಕೆ ಒಂದು ಕತೆ ಬರುತ್ತೆ.